ಇಂಡಿಯನ್ ಪ್ರೀಮಿಯರ್ ಲೀಗ್ 2024 ಮಿನಿ ಹರಾಜು ಹತ್ತಿರವಾಗ್ತಾ ಇದ್ದ ಹಾಗೆ ಫ್ರಾಂಚೈಸಿ ಮೂಲಗಳಿಂದ ಒಂದೊಂದೇ ಮಾಹಿತಿ ಹೊರಬೀಳ್ತಾ ಇದೆ. ಸದ್ಯ ಹಾರ್ದಿಕ್ ಪಾಂಡ್ಯ ಅವರನ್ನ ಮುಂಬೈ ಇಂಡಿಯನ್ಸ್ ಖರೀದಿ ಮಾಡಿದೆಯಂತೆ. ಅತ್ತ ಮುಂಬೈ ಗ್ರೀನ್ ಅವರನ್ನ ಆರ್ಸಿಬಿಗೆ ಬಿಟ್ಕೊಟ್ಟಿದೆ. ಇವುಗಳ ನಡುವೆ ಗುಜರಾತ್ ಟೈಟಾನ್ಸ್ ನಾಯಕನಾಗಿ ಶುಭ್ಮನ್ ಗಿಲ್ ಆಯ್ಕೆಯಾಗಿದ್ದಾರೆ. ಕಳೆದೆರಡು ದಿನಗಳಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ ಲೋಕದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇವೆ. ಈಗಾಗಲೇ ಎಲ್ಲಾ ಫ್ರಾಂಚೈಸಿಗಳು ತಮಗೆ ಅಗತ್ಯವಿಲ್ಲದ ಆಟಗಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇದರ ನಡುವೆ ಟ್ರೇಡ್ಗಳು ನಡೀತಾ ಇದ್ದು ಟ್ರೇಡ್ ವಿಂಡೋ December 12 ತನಕ ಓಪನ್ ಇರುತ್ತೆ. ಸದ್ಯ ಮೂಲಗಳಿಂದ ಮತ್ತೊಂದು ಶಾಕಿಂಗ್ ಮಾಹಿತಿ ಹೊರಬಿದ್ದಿದ್ದು, ಹಾರ್ದಿಕ್ ಪಾಂಡ್ಯ ಅವರನ್ನ ಮುಂಬೈ ಇಂಡಿಯನ್ಸ್ ಖರೀದಿ ಮಾಡಿದೆಯಂತೆ. ಗುಜರಾತ್ ಟೈಟಾನ್ಸ್ ಜೊತೆಗೆ ನಗದು ವ್ಯವಹಾರದ ಮೂಲಕ ಮುಂಬೈ ಪಾಂಡ್ಯರನ್ನ ಕರೆತಂದಿದೆ. ಇದಕ್ಕೂ ಮುಂಚೆ ಮುಂಬೈ ಕ್ಯಾಮರೂನ್ ಗ್ರೀನ್ ಅವರನ್ನ ತಂಡದಿಂದ ಕೈಬಿಟ್ಟಿದೆ. ಮುಂಬೈ ಫ್ರಾಂಚೈಸಿಯಿಂದ ಕ್ಯಾಮರೂನ್ ಗ್ರೀನ್ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಖರೀದಿ ಮಾಡಿದೆ. ಕಳೆದ ವರ್ಷ INR 17.5 crore ಗ್ರೀನ್ ಅವರನ್ನ ಮುಂಬೈ ಖರೀದಿ ಮಾಡಿತ್ತು. ಈಗ ಇದೇ ಬೆಲೆಯ ಆಸುಪಾಸಿಗೆ ಹಾರ್ದಿಕ್ ಅವರನ್ನ ರೋಹಿತ್ ಟೀಮ್ ತನ್ನ ತೆಕ್ಕೆಗೆ ಸೇರಿಸಿಕೊಂಡಿದೆ. ಇವೆಲ್ಲದರ ನಡುವೆ ಗುಜರಾತ್ ಟೈಟನ್ಸ್ ತಂಡ ಶುಭ್ಮನ್ ಗಿಲ್ ಅವರನ್ನ ನಾಯಕನನ್ನಾಗಿ ಆಯ್ಕೆ ಮಾಡಿದೆ ಅಂತ ವರದಿಯಾಗಿದೆ. 2024 ಐಪಿಎಲ್ನಲ್ಲಿ GT ತಂಡವನ್ನ ಗಿಲ್ ಮುನ್ನಡೆಸಲಿದ್ದಾರೆ. ಗಿಲ್ ನಾಯಕತ್ವದಲ್ಲಿ ಗುಜರಾತ್ ಯಾವ ರೀತಿ ಪ್ರದರ್ಶನ ನೀಡುತ್ತೆ ಕಾದು ನೋಡಬೇಕು. ಇನ್ನು ಹಾರ್ದಿಕ್ ಪಾಂಡ್ಯ 2015 ಮುಂಬೈ ಇಂಡಿಯನ್ಸ್ನೊಂದಿಗೆ ಐಪಿಎಲ್ ವೃತ್ತಿ ಜೀವನ ಶುರು ಮಾಡಿದ್ರು. ಇಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಟೀಮ್ ಇಂಡಿಯಾಕ್ಕೂ ಆಯ್ಕೆಯಾದ್ರು. ಮುಂಬೈ ತಂಡದಲ್ಲಿದ್ದಾಗ ಹಾರ್ದಿಕ್ 4 ಪ್ರಶಸ್ತಿ ಗೆದ್ದಿದ್ರು. ನಂತರ 2022 ಋತುವಿನಲ್ಲಿ ಗುಜರಾತ್ ಟೈಟನ್ ಸೇರಿ ಮೊದಲ ಋತುವಿನಲ್ಲೇ ತಂಡವನ್ನ ಪ್ರಶಸ್ತಿ ಗೆಲ್ಲುವಂತೆ ಮಾಡಿದ್ರು. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮಿನಿ ಹರಾಜಿಗೂ ಮುಂಚೆ 10 ಆಟಗಾರರನ್ನ ರಿಲೀಸ್ ಮಾಡಿದೆ. ಪರ್ಸ್ನಲ್ಲಿ ಒಟ್ಟು 40.75 crore ರೂಪಾಯಿ ಇದೆ. ಗ್ರೀನ್ ಅವರನ್ನ ಆರ್ಸಿಬಿ ಖರೀದಿ ಮಾಡಿದ್ಮೇಲೆ ಇನ್ನೂ 6 ಸ್ಲಾಟ್ಗಳು ಬಾಕಿ ಇರುತ್ತೆ. ಮೂಲಗಳ ಪ್ರಕಾರ ಹರಾಜಿನಲ್ಲಿ ಬೆಂಗಳೂರು ರಚಿನ್ ರವೀಂದ್ರ ಮೇಲೆ ಕಣ್ಣಿಟ್ಟಿದೆಯಂತೆ.